ನಮಸ್ತೆ ಸ್ನೇಹಿತರೆ, ಬೆಳಗಿನ ತಿಂಡಿಗೆ ಅಕ್ಕಿ ತಾಲಿಪಟ್ಟು ಮತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಒಳ್ಳೆ ಬಸ್ಸಾರು, ಸೊಪ್ಪಿನ ಬಸ್ಸಾರನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಮೊದಲೇದಾಗಿ ತಾಲಿಪಟ್ಟನ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಬೇಕು ಅಂತೇಳಿ ನೋಡ್ಕೊಳ್ಳೋಣ. ತಾಲಿಪಟ್ಟನ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲೋ ಆಗಿರೋಂಥ ಪಾತ್ರೆಗೆ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಸ್ವಲ್ಪ ಜೀರಿಗೆ ಹಾಕುತ್ತಾ ಇದ್ದೀನಿ. 1-3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ. ನಂತರ 1 ತುರಿದಿರುವಂಥ ಕ್ಯಾರೆಟು, ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರ ಜೊತೆಗೇ ಸಬ್ಬಸಿಗೆ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1/2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ತುಂಬ ತೆಳುವಾಗಿ ಕಲಸ್ಕೋಬಾರ್ದು, ಒಂದು ಹದದಲ್ಲಿ ಕಲಸಿಟ್ಕೋಬೇಕು. ನೋಡಿ, ಕಲಸಿರೋಂಥ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು, ನಾನಿಲ್ಲಿ ಹೋಳಿಗೆ ತಟ್ಟುವಂಥ ಕವರ್ ಸಿಗುತ್ತಲ್ಲ ಅದ್ರ ಮೇಲುಗಡೆ ತಟ್ಕೋತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಮಾಮೂಲಿ ಪೇಪರ್ ಕವರ್ ಇರುತ್ತಲ್ಲ ಮನೆಯಲ್ಲಿ, ಅದ್ರ ಮೇಲೆ ಕೂಡ ತಟ್ಕೋಬೋದು, ಅಥವಾ ಬಾಳೆ ಎಲೆ ಸಿಗುತ್ತೆ ಬಾಳೆ ಎಲೆ ಮೇಲೆ ಕೂಡ ನೀವು ತಟ್ಕೋಬೋದು. ಹೋಳಿಗೆ ಎಲೆ ಮೇಲೆ ತಟ್ಕೊಳ್ಳೋದ್ರಿಂದ ನಮಗೆ ಹಂಚ್ ಮೇಲೆ ಹಾಕಲಿಕ್ಕೆ ತುಂಬ ಸುಲಭ ಅನಿಸುತ್ತೆ. ನೀವು ಎಷ್ಟು ತೆಳುವಾಗಿ ಬೇಕಾದ್ರೂ ಮಾಡ್ಕೋಬೋದು, ಜೊತೆಗೆ ತುಂಬ ಅಗಲವಾಗಿ ಕೂಡ ನೀವಿಲ್ಲಿ ಈ ಒಂದು ತಾಲಿಪಟ್ಟುಗಳನ್ನು ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಹೋಳಿಗೆ ಎಲೆಯಲ್ಲೇ ಈ ರೀತಿ ತಾಲಿಪಟ್ಟುಗಳನ್ನು ತಟ್ಕೋತೀನಿ. ನೋಡಿ, 2 ಹಂಚುಗಳನ್ನು ಇಟ್ಕೊಂಡು ನಾನಿಲ್ಲಿ ತಾಳಿಪಟ್ಟುಗಳನ್ನು ಬೇಯಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾವು ಕಡಿಮೆ ಉರಿನಲ್ಲಿ ಒಂದು 4-5 ನಿಮಿಷ ಬೇಯಿಸ್ಕೊಂಡು ಅದಾದ ನಂತರ ಉರಿಯನ್ನು ಜಾಸ್ತಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಾಳಿಪಟ್ಟುಗಳನ್ನು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು. ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಸಿಕಾಯನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ಸುಟ್ಟಿರುವಂಥ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಜೊತೆಗೆ ಸ್ವಲ್ಪ ಕಡಲೆ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ತುಂಬ ನೈಸಾಗಿ ಬೇಡ ತರಿತರಿಯಾಗಿ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಮೊಸರು ಬಜ್ಜಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಚಟ್ನಿ ಪುಡಿ ಇದೆ ಅಂದರೆ ಅದ್ರ ಜೊತೆಗೆ ಮೊಸರು ಅಥವಾ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಕೂಡ ನೀವು ಮಾಡಿಕೊಡ್ಬೋದು, ಅಥವಾ ಮಧ್ಯಾಹ್ನದ ಲಂಚ್ ಕೂಡ ಇದನ್ನು ಸ್ಕೂಲಿಗೆ ಕೂಡ ಕೊಟ್ಕೊಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಅಂತ ಏನು ಕರಿತೀವಿ ಅದರ ಒಂದು ಬಸ್ಸಾರನ್ನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸೊಪ್ಪನ್ನು ಬಿಡಿಸಿ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಕಾಳನ್ನು ಬೇಯಿಸ್ಕೋಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕೋತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋ ಅಂಥ ಸಮಯದಲ್ಲಿ ನಾವು ಮೊದಲೇ ತೊಳೆದಿಟ್ಕೊಂಡಿರೋಂಥ ಕಾಳುಗಳನ್ನು ಹಾಕೋಬೇಕು. ನಾನಿಲ್ಲಿ ಬೇಳೆ ಮತ್ತು ಸ್ವಲ್ಪ ಹೆಸರು ಕಾಳನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಹಲಸಂದಿ ಕಾಳು ಕೂಡ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಬೇಳೆ ಮತ್ತು ಹೆಸರು ಕಾಳನ್ನು ಒಂದ್ಸತಿ ನೀಟಾಗಿ ತೊಳೆದುಬಿಟ್ಟು ನೀರು ಕುದಿ ಬರುವಂಥ ಸಮಯದಲ್ಲಿ ಆ ಒಂದು ಕುದಿಯುವಂಥ ನೀರಿಗೆ ಸೇರಿಸ್ಕೋಬೇಕು. ಸಾರಿಗೆ ನಾನಿಲ್ಲಿ ಹುರ್ಕೋತಾ ಇದ್ದೀನಿ, 1-2 ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ. ನಂತರ 1-2 ಈರುಳ್ಳಿ, 1 ಟೊಮೊಟೊ ಹೆಚ್ಚಿರೋವಂಥದ್ದು, ಜೊತೆಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವಿಲ್ಲಿ ಹಸಿಮೆಣಸನ್ನು ಸೇರಿಸ್ಕೋಬೋದು ಅಥವಾ ಒಣಮೆಣಸನ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಹುರ್ಕೋತಾ ಇದ್ದೀನಿ. ನೋಡಿ, ಈ ಕಡೆ ನೀರು ಕೂಡ ಕುದಿ ಬರ್ತಾ ಇದೆ. ನಾವು ತೊಳೆದಿಟ್ಕೊಂಡಿರುವಂಥ ಕಾಳುಗಳನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಈ ಕಡೆ ನಾವು ಸಾರಿಗೆ ಹುರ್ಕೊತಾ ಇದ್ವಲ್ಲ ಈರುಳ್ಳಿ, ಅದು ಒಂದು 1/4 ಭಾಗದಷ್ಟು ಹುರಿದಿದೆ ಅನ್ನುವಂಥ ಸಮಯದಲ್ಲಿ ನಾನು 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಇದಾಗಿದೆ, ಈಗ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಾಳು 1/4 ಭಾಗದಷ್ಟು ಬೆಂದ ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸ್ಕೋಬೇಕು. ತುಂಬ ಬೇಗನೆ ಸೇರಿಸ್ಕೊಂಡ್ರೆ ಸೊಪ್ಪು ತುಂಬ ಜಾಸ್ತಿ ಬೆಂದ್ಬಿಡುತ್ತೆ, ಅದಕ್ಕೋಸ್ಕರ 1/4 ಭಾಗದಷ್ಟು ಕಾಳು ಬೆಂದ ಮೇಲೆ ಸೊಪ್ಪನ್ನು ಸೇರಿಸ್ಕೋಬೇಕು. ನೋಡಿ, ಚೆನ್ನಾಗಿ ಈಗ ಕುದಿ ಬರ್ತಾ ಇದೆ. ನೋಡಿ, ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಂದು ನೀರೇನಿದೆ ಇದನ್ನು ನಾನು ಬಸ್ಕೋತಾ ಇದ್ದೀನಿ. ಆ ಸೊಪ್ಪಿನ ನೀರು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಕಾಳು ಮತ್ತು ಸೊಪ್ಪಿನ ನೀರೇನಿತ್ತು ಅದನ್ನು ನಾನಿಲ್ಲಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಈ ಒಂದು ಮಿಶ್ರಣವನ್ನು ರುಬ್ಕೋಬೇಕಲ್ಲ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಂತರ ಬೇಯಿಸಿರುವಂಥ ಕಾಳು ಮತ್ತು ಸೊಪ್ಪನ್ನು ಕೂಡ ನಾನು ಇದರೊಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ, 1/2 ಹಿಡಿ ಆಗೋಷ್ಟು. ನಂತರ ಇದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ನಂತರ ಹುಳಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಸಣ್ಣಗೆ ರೀತಿ ರುಬ್ಬಿ ನಾವೇನು ಎತ್ತಿಟ್ಕೊಂಡಿದ್ವಲ್ಲ ನೀರು, ಕಾಳಿನ ನೀರು ಬಸ್ತಿಟ್ಕೊಂಡಿದ್ವಲ್ಲ ಅದರೊಟ್ಟಿಗೆ ಚೆನ್ನಾಗಿ ಸೇರಿಸ್ಕೊಂಡು, ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಆದರೆ ನಾವು ಬಸ್ತಿರೋಂಥ ನೀರಿಗೆ ಖಾರ ಹಾಕ್ಕೊಂಡ್ರೆ ಸಾರು ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು.
ನಂತರ ಈ ಕಡೆ ಸೊಪ್ಪೇನು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಹಣ್ಣಾಗಿರುವಂಥ ಒಂದು ಹಸಿಮೆಣಸನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಷ್ಟನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಮೆತ್ತಗಾದಮೇಲೆ ನಾವು ಎತ್ತಿಟ್ಕೊಂಡಿರುವಂಥ ಆ ಒಂದು ಕಾಳು ಮತ್ತು ಸೊಪ್ಪೇನಿತ್ತು ಅದನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಷ್ಟನ್ನು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನಾವು ಬೇಯಿಸೋವಂಥ ಸಮಯದಲ್ಲಿ ಉಪ್ಪು ಸೇರಿಸಿಲ್ಲ, ಅದಕ್ಕೋಸ್ಕರ ಈಗಲೇ ನಾನು ಕಾಳಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಕಾಳು ಕೂಡ ರೆಡಿಯಾಗುತ್ತೆ. ನಂತರ ಈ ಕಡೆ ನಾನಿಲ್ಲಿ ಒಂದು 1/2 ಟೀಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿಗಿಟ್ಕೊಂಡಿದ್ದೆ. ಅದರೊಟ್ಟಿಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಅದನ್ನು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಸಾರಿಗೆ. ನೋಡಿ ಈ ಕಡೆ ನಮ್ಮ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗಿದೆ, ಜೊತೆಗೆ ಸಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿಲ್ಲಿ ಅಕ್ಕಿ ಮುದ್ದೆನ ಮಾಡ್ಕೋತಾ ಇದ್ದೀನಿ. ನೀರಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಅದು ಕುದಿ ಬಂದ ಮೇಲೆ ಮತ್ತೆ ಹಿಟ್ಟನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಂತರ ಆ ಮುದ್ದೆನ ಕೂಡಿಸ್ಕೋತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟಿನ ಮುದ್ದೆಯನ್ನು ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಮುದ್ದೆ ಕೂಡ ರೆಡಿಯಾಗಿದೆ. ಈ ಕಡೆ ನಾವು ಮಾಡ್ಕೊಂಡಿರುವಂಥ ಸೊಪ್ಪಿನ ಪಲ್ಯ ಮತ್ತು ಮಾಡಿಟ್ಕೊಂಡಿರುವಂಥ ಬಸ್ಸಾರು ಎರಡನ್ನೂ ನಾನು ಮುದ್ದೆ ಒಟ್ಟಿಗೆ ಬಡಿಸ್ತಾ ಇದ್ದೀನಿ. ನೋಡೋದ್ರಲ್ಲ ಯಾವ ರೀತಿಯಾಗಿ ಈ ಒಂದು ಸಬ್ಬಸ್ಗೆ ಸೊಪ್ಪಿನ ಉದ್ಕ ಅಥವಾ ಬಸ್ಸಾರು ಅಂತ ಏನು ಕರಿತೀವಿ ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ತುಂಬಾ ಸುಲಭವಾಗಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಸಾಂಬಾರನ್ನು ಕೂಡ ನಾವು ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗಂತೂ ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.